ನಮಸ್ತೆ ಇವತ್ತು ನಮ್ಮ ತಾಯಿ ಇದ್ದಿದ್ದು ಹಳೆ ಕಾಲದ ಬೇಲ್ಪುರಿ ತೋರಿಸ್ತಿದ್ದೀನಿ ಅದಕ್ಕೆ ಪುದೀನ ಕೊತ್ತಂಬರಿ ಕರಿಬೇವು ಉಪ್ಪು ಹುಣ್ಸೆಹಣ್ಣು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಕಡಲೆಪುರಿ ಎಷ್ಟು ಜನ ಆಯಿತು ನೋಡ್ಕೊಂಡು ಮಾಡೋದು ಆಮೇಲೆ ಒಂದು ಅಂಚಿಗೆ ಎಣ್ಣೆ ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಒಂದು ಈರುಳ್ಳಿ ಹೆಚ್ಚಿಬಿಟ್ಟು ಉರಿತಾಯಿದ್ದೀವಿ ಹಾಕ್ಕೊಂಡು ಹುರ್ಕೋಬೇಕು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು ಅವು ಈರುಳ್ಳಿನೂ ಸಿಮೆಂಟ್ ಪುದೀನ ಅದು ಮಾಡಿ ಮೇಲೆ ಬೆಳೆದಿರೋ ಪುದೀನ ಸಾಯಂಕಾಲ ಕಾಫಿ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಆಮೇಲೆ ಅದು ಸಿಮೆಂಟ್ ಶಿನ್ಕಾಯಿ ಈರುಳ್ಳಿ ಬೆಂದಮೇಲೆ ಒಂಚೂರು ಪುದೀನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಪುದೀನಾ ಚಟ್ನಿ ಥರನ ಪುದೀನ ಚಟ್ನಿನೇ ಇದು ನಮ್ಮ ತಾಯಿ ಬೆಳಗ್ಗೆ ಚಟ್ನಿ ಮಾಡಿರೋರು ಸಾಯಂಕಾಲ ಬಂದಾಗ ಹಸು ಅಂದರೆ ಸಾಕು ಕಡಲೆಪುರಿಗೆ ಚಟ್ನಿ ಹಾಕಿ ಕಲಸಿ ಕೊಡೋರು ಅದು ಯಾವ ಥರ ಇರುತ್ತೆ ಅಂತ ನೋಡ್ತೀನಿ ಅವಾಗ ಏನೂ ಗೊತ್ತಿಲ್ಲದೇ ಅವ್ರು ಹಳೆ ಕಾಲದವ್ರು ಈ ಥರ ಎಲ್ಲ ಮಾಡ್ತಿದ್ರು ಕಡಲೆಪುರಿಲ್ಲೇ ಎಷ್ಟೋ ಥರ ಮಾಡೋರು ನಮ್ಮಮ್ಮ ಇದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಡಿಫ್ರೆಂಟಾಗಿ ಮಾಡ್ತಾರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಯಾವ್ದಾದ್ರು ಹಾಕೊಬೋದು ಒಂಚೂರು ಉಪ್ಪು ಹಾಕಿ ಪುಡಿ ಮಾಡಿದ್ದೀನಿ ಆಮೇಲೆ ಹುರ್ದಿರೋದು ಕಟ್ ಮೆಣಸಿನ್ಕಾಯಿ ಈರುಳ್ಳಿ ಆಮೇಲೆ ಪುದೀನ ಆಮೇಲೆ ಒಂಚೂರು ಹುಣ್ಸೆ ಹಣ್ಣು ಉಪ್ಪು ಇದು ಚಟ್ನಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಉಳಿದ್ರೆ ಈ ಥರನೂ ಮಾಡ್ಕೋಬೋದು ಡೈಲಿ ಮಾಡೋರು ಅವಾಗೆಲ್ಲ ಫ್ರಿಜ್ ಇರಲಿಲ್ಲ ಇಡ್ತಿರ್ಲಿಲ್ಲ ಡೈಲಿ ಡೈಲಿ ಖಾಲಿ ಆಗೋದು ಅದು ನಮ್ಮ ತಂದೆ ಡೈಲಿ ಒಂಥರ ಚಟ್ನಿ ಸೈಡ್ ಡಿಶ್ ಇರಲೇಬೇಕಾಗಿತ್ತು ಅದಕ್ಕೆ ಡೈಲಿ ಒಂದಿನ ಒಣಮೆಣ್ಸಿನ್ಕಾಯಿ ಒಂದಿನ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋರು ಈ ಥರ ಚಟ್ನಿ ಮಾಡ್ಕೋಬೇಕು ನಾವು ಆರು ಜನ ಇದ್ದೀವಿ ಆರು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ಇದು ಆಮೇಲೆ ಒಂಚೂರು ಬೆಲ್ಲ ಹಾಕಿ ಮತ್ತು ಮಿಕ್ಸಿ ಮಾಡ್ಕೊಂಡು ಈ ಥರ ಚಟ್ನಿ ಮಾಡ್ಕೊಳ್ಳೋದು ಪುದೀನ ತುಂಬ ಒಳ್ಳೆಯದು ಮೈಗೆ ರಕ್ತ ವೃದ್ಧಿ ಆಗುತ್ತೆ ಬ್ಲಡ್ ಕಮ್ಮಿ ಇರೋರು ಡೈಲಿ ಪುದೀನ ಚಟ್ನಿ ತಿಂದರೆ ಬೇಗ ಬ್ಲಡ್ ಇಂಪ್ರೂವ್ ಆಗುತ್ತೆ ಇದಕ್ಕೆ ಒಂಚೂರು ಹಸಿ ಎಣ್ಣೆ ಹಾಕಿ ಚಟ್ನಿ ಎಷ್ಟು ಬೇಕೋ ನೋಡ್ಕೊಂಡು ಖಾರ ಖಾರವಾಗಿ ಸ್ವಲ್ಪ ಸ್ವಲ್ಪನೇ ನೋಡಿ ಹಾಕ್ಕೋಬೇಕು ಕಲಿಸ್ಕೋಬೇಕು ನಿಧಾನವಾಗಿ ಕೈಯಲ್ಲೇ ಕಲಸಿದ್ರೆ ನೀಟಾಗಿ ಕಲಿಯುತ್ತೆ ಸಾಯಂಕಾಲ ಟೀ ಕಾಫಿ ಕುಡಿಯೋ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದ್ಬಿಟ್ಟು ಕುಡಿದ್ರೆ ಚೆನ್ನಾಗಿರುತ್ತೆ ಇವಾಗೆಲ್ಲ ಬೇಲ್ಪುರಿ ಇದಕ್ಕೆ ನೀವು ಈಗಿನ ಥರ ಇದಕ್ಕೆ ಸೇವು ಆಮೇಲೆ ಕಡಲೆ ಬೀಜ ಎಲ್ಲ ಹಾಕ್ಕೋಬೋದು ಅದನ್ನು ನಾನು ನಾವು ಯಾವ ಥರ ಮಾಡ್ತಿದ್ರೋ ಮೊದಲು ಅಷ್ಟು ಮಾತ್ರ ತೋರಿಸಿದ್ದೀನಿ ನಿಮ್ಮದು ಆಪ್ಷನ್ ಇದ್ರೆ ಆ ಥರ ಇದಕ್ಕೆ ಅವನ್ನೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮೊದಲು ಹೆಂಗೆ ಮಾಡ್ತಿದ್ರು ಅಷ್ಟು ಮಾತ್ರ ತೋರಿಸ್ತೀನಿ ಅದಕ್ಕೆಲ್ಲ ಎಕ್ಸ್ಟ್ರಾ ತೋರ್ಸೋಕೆ ಹೋಗೋಲ್ಲ ನಾವು ಅವ್ರು ಮಾಡ್ತಾಯಿದ್ದು ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಬೋದು ಅಂತ ಗೊತ್ತಾಗುತ್ತಲ್ವ ಕಳ್ಳೆಪುರಿಲಿ ಈ ಥರ ನಿಧಾನವಾಗಿ ಹಸಿ ಎಣ್ಣೆನೇ ಹಾಕಿ ಕಲಿಸ್ಕೊಡ್ತಾ ಇದ್ದಿದ್ದು ಮಕ್ಕಳಿಗೆ ಖಾರ ಅಂದರೆ ಬರೀ ಉರುಗಡ್ಲೆ ಪುಡಿ ಹಾಕಿ ಒಂಚೂರು ಉಪ್ಪು ಹಾಕಿ ಎಣ್ಣೆ ಹಾಕಿ ಕಲಿಸ್ಕೊಡೋರು ಆಮೇಲೆ ಖಾರ ಪುಡಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಕಳ್ಳೆಪುರಿಗೆ ಕಲಿಸ್ಬಿಟ್ಟು ಎಣ್ಣೆ ಹಾಕಿ ಕಲಿಸ್ಕೊಡೋರು ಆಮೇಲೆ ಮಾಮೂಲಿ ಒಗ್ಗರಣೆ ಹಾಕೋದು ಎಲ್ಲರಿಗೂ ಗೊತ್ತು ಕರೆದ ಮಂಡಾಳು ಅಂತೀವಿ ಅದು ಮಾಮೂಲಿ ಅಲ್ವಾ ಇವೆಲ್ಲ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಈ ಥರ ಎಲ್ಲ ಕಲಿಸ್ಬಿಟ್ಟು ಕೊಟ್ಬಿಡೋರು ಆಗಿಂದಾಗಲೇ ಸ್ವಲ್ಪ ಹೊತ್ತಿಗೆ ಒಂಬತ್ತು ಜನ ಇದ್ವಲ್ಲ ನಾವು ಒಂಬತ್ತು ಜನ ಸ್ಕೂಲಿಂದ ಬಂದ ತಕ್ಷಣ ಏನೋ ಕೇಳಿದ್ರೆ ಆಗಿಂದಾಗಲೇ ಎಷ್ಟು ಬೇಗ ರೆಡಿ ಮಾಡಿ ಕೊಡೋರು ಇದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಥರ ಆರು ಜನಕ್ಕಾಗಿದೆ ಆರಕ್ಕೆ ಬಟ್ಲಿಗೆ ಹಾಕಿ ಸ್ಪೂನ್ ಹಾಕಿ ಕೊಟ್ಟಿದ್ದೀನಿ